ಯಾವುದೇ ಚಿಕಿತ್ಸೆ ಕೊಡತಕ್ಕಂತ ಸಂದರ್ಭದಲ್ಲಿ ನಮ್ಮ ಚಿಕಿತ್ಸೆ ಕಾಯಿಲೆಗಿಂತ ಅಪಾಯ ಆಗಬಾರ್ದು. ಬಹಳ ಮುಖ್ಯವಾದದ್ದು, ಒಂದು ಚಿಕಿತ್ಸೆ ಕಾಯಿಲೆಗಿಂತ ಅಪಾಯ ಆಗಬಾರ್ದು. ಅದಕ್ಕೆ ಇಂಗ್ಲೀಷಲ್ಲಿ ಟ್ರೀಟ್ಮೆಂಟ್ ಶುಡ್ ನಾಟ್ ಬಿ ಮೋರ್ ಹಾರ್ಮ್ಫುಲ್ ದೆನ್ ದಿ ಡಿಸೀಸ್. ನಂತರ ಏನಾದರೂ ಅವಶ್ಯಕತೆ ಇದ್ದರೆ ಮಾತ್ರ ಚಿಕಿತ್ಸೆ ಕೊಡಬೇಕು. ಇದು ಬಹಳ ಮುಖ್ಯ. ಅದಕ್ಕೋಸ್ಕರ ಇದನ್ನು ನಾವು ಪ್ರೊಫೆಷನಲ್ ಆನೆಸ್ಟಿ ಅಥವಾ ಇಂಟೆಲೆಕ್ಚುವಲ್ ಆನೆಸ್ಟಿ ಅಂತ ಏನು ಹೇಳ್ತೇವೆ, ಯಾಕೆಂದರೆ ಯಾವುದೇ ವ್ಯಕ್ತಿಗೆ ನಾವು ಚಿಕಿತ್ಸೆ ಕೊಡಬೇಕಾದ್ರೆ ಆ ವ್ಯಕ್ತಿಯ ಆರ್ಥಿಕ ಹಿನ್ನೆಲೆಯನ್ನು ಗಮನದಲ್ಲಿಟ್ಕೊಂಡು ಆ ಆರ್ಥಿಕ ಹಿನ್ನೆಲೆಯ ಚೌಕಟ್ಟಿನಲ್ಲಿ ಎಷ್ಟು ಒಳ್ಳೆ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಅಂತ ಆ ರೀತಿ ನಾವು ತೀರ್ಮಾನ ಮಾಡಬೇಕು. ಅದರಿಂದ ನಾವು ಬಹಳ ಮುಖ್ಯವಾದದ್ದು, ಯಾವಾಗಲೂ ನಾವು ಚಿಕಿತ್ಸೆ ಕೊಡಬೇಕಾದ್ರೆ ಈ ಆರ್ಥಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಕೊಡಬೇಕು. ಎಷ್ಟೋ ಬಾರಿ ನಮಗೆ ರೋಗಿ ಬದುಕದೇ ಇಲ್ಲ ಅಂತ ಗೊತ್ತಾದರೆ ನಮಗೆ ಗೊತ್ತಾಗುತ್ತೆ. ನೀವು ಎಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದರೂ ಬದುಕದೇ ಇಲ್ಲ ಅಂತ ಗೊತ್ತಾದರೆ ಅಂಥ ಸಂದರ್ಭದಲ್ಲಿ ನಾವು ರೋಗಿಗಳ ಸಂಬಂಧಿಕರಿಗೆ ಕರೆದು ಮಾತಾಡಬೇಕು, ಈ ರೀತಿ ಇದೆ ವಸ್ತುಸ್ಥಿತಿ, ಈ ಥರ ಇದೆ, ಏನು ಚಿಕಿತ್ಸೆ ಕೊಟ್ಟರೆ ಏನು ಫಲಕಾರಿ ಆಗೋದಿಲ್ಲ. ಅದರ್ವೈಸ್ ಏನಾಗುತ್ತೆ, ನಾವು 20 ದಿವಸ 30 ದಿವಸ 40 ದಿವಸ ಅವ್ರನ್ನ ವೆಂಟಿಲೇಟರ್ ಮೇಲಿಟ್ಟು ನಂತರ ಅವನು ಸತ್ತನೂ ಸತ್ತ 30 ಲಕ್ಷ 40 ಲಕ್ಷ ಬಿಲ್ಲಾಗುತ್ತೆ. ಸೊ ಇದ್ದವರು ಆರ್ಥಿಕವಾಗಿ ಸತ್ತ ಹಾಗೆ. ಅದರಿಂದ ಈ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.